ಪುಟ್ಟ ವಿರಾಮದ ಅನಂತರ ಮತ್ತೆ ವಿಷ್ಣು ಸಹಸ್ರನಾಮದ ಪ್ರಪಂಚಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ನಾವು ಸುಹೃತ್ ಅನ್ನೋ ಶಬ್ದವನ್ನು ಈ ಮೊದಲು ಚಿಂತನೆ ಮಾಡಿದೆವು. ನಮಗೆ ದೊಡ್ಡ ಗೆಳೆಯ ಅಂದರೆ ಭಗವಂತ. ಉಳಿದ ಗೆಳೆಯರು ಒಬ್ಬ ಕವಿ ಹೇಳ್ತಾನೆ, ಶಾಖಾಯವಾಸ್ಯ ಅಲ್ಲ ಒಣಾಯವಾಸ್ಯ ಅಂತ. ಯಾರು ಎಷ್ಟು ಕೊಟ್ಟರು, ಉಪ್ಪಿಗೆ ಸಾಕೋ ಹುಳಿಗೆ ಸಾಕೋ ಅಂತ, ಎಷ್ಟು ದಿನ ಕೊಟ್ಟರು, ಎಷ್ಟು ಕೊಟ್ಟರು. ಅನಾದಿ ಅನಂತ ಕಾಲದವರೆಗೆ ಜೀವದ ಜೊತೆಗಿದ್ದು ಅದನ್ನು ಬೆಳೆಸಬೇಕಾದವನು, ಅದನ್ನು ಅನುಗ್ರಹಿಸಿ ಎತ್ತರಕ್ಕೇರಿಸಬೇಕಾದವನು ಭಗವಂತ ಅಲ್ವಾ? ಅಂಥ ಭಗವಂತ ನಿಜವಾದ ಸುಹೃತ್ತು. ಆ ಸುಹೃತ್ತನ್ನು ಮತ್ತೊಂದು ಶಬ್ದದಿಂದ ಕರೀತಾರೆ, ಮನೋಹರ ಅಂತ. ನಮಗೆ ಸಾವಿರ ಸಂಗತಿಗಳಿವೆ ಮನಸ್ಸನ್ನು ಅಪಹರಿಸಲಿಕ್ಕೆ. ಯಾವುದೋ ಒಂದು ಚಂದದ ವಸ್ತು ನೋಡೋದು, ಒಂದು ಹೂ ನೋಡಿದಾಗ ಮನಸ್ಸಿಗೆ ಖುಷಿಯಾಗುತ್ತೆ, ಮನೋಹರವಾಗಿದೆ ಅಂತ ಹೇಳ್ತೇವೆ. ಮನೋಹರ ಅಂದರೆ ಬ್ಯೂಟಿಫುಲ್. ಓಹ್, ಹೂ ತುಂಬ ಚೆನ್ನಾಗಿದೆ. ಯಾವುದೋ ತಿಂಡಿ ಬಹಳ ರುಚಿಯಾಗಿದೆ, ಅದು ಬಹಳ ಚೆನ್ನಾಗಿದೆ ಅಂತೀವಿ. ಒಂದು ಚಂದದ ಹುಡುಗಿಯನ್ನು ನೋಡಿದಾಗ ಹುಚ್ಚು ಕಟ್ಟಿಬಿಡ್ತೇವೆ ನಾವು. ಹ್ಞೂ, ಅದ್ರ ಬೆನ್ನ ಹಿಂದೆ ಹೋಗಿಬಿಡೋಣ ಅಂತ ಅಂದ್ಬಿಡುತ್ತೆ. ಮನೆ ಮಾರು ಹೆಂಡತಿ ಮಕ್ಕಳನ್ನೆಲ್ಲ ಮರೆತು ಏ ಈ ಚಂದದ ಹುಡುಗಿ ಹಿಂದೆ ಹೋಗಿಬಿಡೋಣ ಅಂತ ಅನಿಸುತ್ತೆ. ಇದೆಲ್ಲ ಇವು ನಮ್ಮನ್ನು ಮನಸ್ಸನ್ನು ಅಪಹರಿಸುವ ವಸ್ತುಗಳು. ಆದರೆ ನಿಜವಾದ ಸೌಂದರ್ಯವನ್ನು ನೋಡಿದಾಗ, ಯಾವಾಗ ನೋಡಿ ಸಂಗೀತ, ಒಂದು ಸಂಗೀತಗಳು ಭಾರಿ ಚಂದ, ಏನು ಹಾಡಿದ್ರಿ ಭಾಳ, ಅದಕ್ಕಿಂತಲೂ ಮಧುರವಾದ ಕಂಠ ಕೇಳಿದಾಗ ಅರೆ ಅದಕ್ಕಿಂತ ಇದು ಚಂದ ಅಂತ ಕಾಣುತ್ತೆ. ಅಂದ ಆ ಸೌಂದರ್ಯಕ್ಕೊಂದು ಎಂಡ್ ಇಲ್ಲ, ಒಂದು ಕೇಳಿದಾಗ ಖುಷಿಯಾಗುತ್ತೆ, ಅದಕ್ಕಿಂತ ಏನು ಮೆಲೋಡಿ ರೀ, ಅವರ ಕಂಠ ಆ ವಾಯ್ಸ್ ಎಂತ ನಾ ಇವರೇ ಕೇಳಲಿಲ್ಲ ಅಂತೇವೆ. ಹಾಗೆ ರೂಪವಾಗಿ ಒಂದು ಚಂದ ಕಾಣುತ್ತೆ, ಅದಕ್ಕಿಂತ ಚಂದದ್ದು ಕಂಡಾಗ ಈ ಚಂದ ಚಂದವೇ ಅಲ್ಲ ಅಂತ ಅನಿಸುತ್ತೆ. ಚಂದಕ್ಕೆ ಒಂದು ಕೊನೆ ಇಲ್ಲ, ಇನ್ನೂ ಚಂದ ಮತ್ತೂ ಚಂದ. ಈ ಮಿಸ್ ವರ್ಲ್ಡ್ ಒಬ್ಳು ಬರ್ತಾಳೆ, ಅವಳಿಗಿಂತ ಚಂದವಳು ಮತ್ತೊಬ್ಳು ಬರ್ತಾಳೆ. ಸೊ ಸೌಂದರ್ಯದ ಕೊನೆಯಲ್ಲಿ ಅಂತ ಅದಕ್ಕೆ ಹೇಳಿರು, ಇದೆಲ್ಲ ಸೌಂದರ್ಯಗಳಿಗೂ ಒಂದು ಕೊನೆ ಇದೆಯಪ್ಪ. ಕನಿಷ್ಠ ಈ ಚಂದ ಚಂದ ಅಂತ ನೀವು ಹುಚ್ಚು ಕಟ್ತಿರಲ್ಲ, 60ನೇ ಶಾಂತಿ ಆದಮೇಲೆ ಎಲ್ಲಿ ಹೋಗುತ್ತೆ ಆ ಚಂದ? ಋಷಿಪಂಚಮಿ ಉದ್ಯಾಪನ ಆದಮೇಲೆ ಯಾವ ಸುಂದರಿಯ ಬೆನ್ನು ಹತ್ತಾರೆ ಯಾರು? ಹಾಗಾದರೆ ಒಂದು ಶಾಶ್ವತವಾದ ಸೌಂದರ್ಯ ಇರಬೇಕು, ಅದು ನಾಶವಾಗದ ಸೌಂದರ್ಯ, ಸಾಟಿ ಇಲ್ಲದ ಸೌಂದರ್ಯ, ಅದಕ್ಕಿಂತ ಮಿಗಿಲಾದ ಇನ್ನೊಂದು ಸೌಂದರ್ಯ ಇಲ್ಲ. ಅಂಥ ಸೌಂದರ್ಯವನ್ನು ನಾವು ಅರಸಬೇಕು ಅಂತ. ಇದೆಲ್ಲ ಪೆರಿಷಬಲ್, ಇವತ್ತು ಸುಂದರ ಅಂತ ಕಾಣುತ್ತೆ, ನಾಳೆ ಬೇಡ ಅಂತ ಕಾಣುತ್ತೆ, ಇವತ್ತು ಸುಂದರ ಆಗಿದ್ದದ್ದು ನಾಳೆ ಕೊಳಕಾಗತ್ತೆ. ಅದು ಯಾವುದು? ಅದನ್ನು ನೋಡಿ, ನಾವು ನೋಡ್ತೇವೆ ಕೃಷ್ಣ ಕಾಡಿನಲ್ಲಿ ಕೊಳಲು ಊದಿದಾಗ ಮನೆ ಕೆಲಸ ಬಿಟ್ಟು ಮನೆ ವಾಳ್ತೆ ಎಲ್ಲ ಬಿಟ್ಟುಬಿಟ್ಟು ಮಗುವ ಕೈಲಿದ್ದದನ್ನು ಅಲ್ಲೇ ಹಾಸಿಗೆ ಮನಸ್ಸು ಓಡಿಬಿಟ್ರೆ ಹೆಂಗಸರೆಲ್ಲ. ಬರೀ ಹೆಂಗಸರು ಮರಳಾಗುವುದಲ್ಲ, ಕೃಷ್ಣನನ್ನು ಕಂಡು ಆ ಸೌಂದರ್ಯವನ್ನು ಕಂಡು ಗಂಡಸರು ಹುಚ್ಚು ಕಟ್ತಿದ್ರು, ಏನು ಚಂದ ಅಂತ. ಧೃತರಾಷ್ಟ್ರ ಜೀವನದಲ್ಲಿ ಒಮ್ಮೆ ಪಶ್ಚಾತ್ತಾಪಟ್ಟದ್ದು, ಸಂಧಾನ ಮಾಡಲಿಕ್ಕೆ ಕೃಷ್ಣ ಬರ್ತಾನೆ ಎಂದಾಗ ಚಕ್ಷುಷ್ಮತಾಂ ವೈ ಸ್ಪೃಹಯಾಮಿ ಸಂಜಯ ಅಂತ. ಅಲ್ಲಯ್ಯ ಕೃಷ್ಣ ಬರ್ತಾನಂತೆ, ಭಾಳ ಚಂದ ಇದ್ದಾನಂತೆ, ನನಗೆ ನೋಡ್ಲಿಕ್ಕೆ ಕಣ್ಣಿಲ್ವಲ್ಲಯ್ಯ. ಅವನ ಕಣ್ಣಿಲ್ಲ ಅನ್ನೋ ಕೊರಗು ಕಾಡಿದ್ದು ಆವಾಗ. ಅವನಿಗೆ ತನ್ನ ಹೆಂಡತಿಯ ನೋಡಲಿಲ್ಲ ಅಂತ ದುಃಖ ಆಗಲಿಲ್ಲ, ಕೃಷ್ಣನ ನೋಡಲಿಲ್ಲ ಅಂತ ದುಃಖಪಟ್ಟ. ಅದರಿಂದ ಸೌಂದರ್ಯದ ಪರಾಕಾಷ್ಠೆ ಅದು. ಸಾಕ್ಷಾನ್ ಮನ್ಮಥ ಮನ್ಮಥ, ನಮ್ಮಲ್ಲಿ ಚಂದ ಅಂದರೆ ಒಳ್ಳೆ ಮನ್ಮಥನ ಆಗಿದ್ದಾನೆ ಅಂತ. ಮನ್ಮಥನಪ್ಪ ಇವ, ಮನ್ಮಥನ ಸೌಂದರ್ಯವನ್ನು ಸೃಷ್ಟಿ ಮಾಡಿದವನ ಸೌಂದರ್ಯ ಇದು. ಅದರಿಂದ ಭಗವಂತನ ನಿಜವಾದ ಮನೋಹರ ಅಂತ. ಭಗವಂತನ ರೂಪವನ್ನು ನೀವು ಅಂತರಂಗದ ಧ್ಯಾನದಲ್ಲಿ ಕಂಡ ಮೇಲೆ ಹೊರಗಿನ ಯಾವ ಸೌಂದರ್ಯವೂ ಬೇಡ ಅನಿಸುತ್ತೆ. ಅಂಥ ನಿಜವಾದ ಸೌಂದರ್ಯದ ಕಡೆಗೆ ನಮ್ಮ ಗಮನ ಹರಿಯಲಿ ಅಂತ ಶಾಸ್ತ್ರಕಾರರು ಭಗವಂತನನ್ನು ಮನೋಹರ ಅಂತ ಕರೆದರು. ಆ ಭಗವಂತನಿಗೆ ಇನ್ನೊಂದು ಮುಂದಿನ ಹೆಸರೇನು ಗೊತ್ತಾ? ಜಿತಕ್ರೋಧ ಅಂತ, ಬಹಳ ರೋಚಕವಾದ ಹೆಸರು. ಕೋಪವನ್ನು ಗೆದ್ದವನು ಅಂತ. ನಮಗೆ ಕೋಪ ಗೆಲ್ಲಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನು ಗೆಲ್ಲಬಹುದು. ಎಲ್ಲವನ್ನು ಗೆದ್ದಾಗ ಈ ಋಷಿಗಳೆಲ್ಲ ಕಾಮವನ್ನು ಗೆಲ್ತಾರೆ, ಯಾವ ಅಪ್ಸರ ಸ್ತ್ರೀ ಬಂದು ಕುಣಿದ್ರೂ ಏನೂ ಆಗೋಲ್ಲ ಅವರಿಗೆ, ಆದರೆ ಸಿಟ್ಟು ಬಂದುಬಿಡುತ್ತೆ, ಶಾಪ ಕೊಟ್ಬಿಡ್ತಾರೆ. ನೀವು ಕಾಮವನ್ನಾದರೂ ಗೆಲ್ಲಬಹುದು, ಕೋಪವನ್ನು ಗೆಲ್ಲಲಿಕ್ಕೆ ಆಗೋಲ್ಲ. ತಕ್ಷಣ ಸಿಟ್ಟು ಬಂದುಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ, ಮತ್ತು ಬಂದ ಮೇಲೆ ಗೊತ್ತಾಗೋದು ಬಂತು ಅಂತ ಅನ್ನೋದು. ಆ ಕೋಪವನ್ನು ಗೆಲ್ಲತಕ್ಕಂಥ ಒಂದು ಶಕ್ತಿ ಎಲ್ಲಿ ಆದರೂ ಇದೆಯೋ, ನರನಾರಾಯಣ ಅವತಾರದಲ್ಲಿ ಭಗವಂತ ತೋರಿಸಿದ್ದಾನೆ. ನಾರಾಯಣನ ಮುಂದೆ ಅಪ್ಸರ ಸ್ತ್ರೀಯರು ಬಂದು ಡಾನ್ಸು ಮಾಡಿದ್ದೇ ಮಾಡಿದ್ದು, ಒಳ್ಳೆ ಗಾಳಿಗೆ ಸೆರಗು ಜಾರಿದ್ದೇ ಜಾರಿದ್ದು, ಇವರು ಕುಣಿದದ್ದೇ ಕುಣಿದದ್ದು. ಇಷ್ಟಾದ ಮೇಲೆ ಅವರು ನಾರಾಯಣನನ್ನು ಮರಳುಗೊಳಿಸಬೇಕು ಅಂತ ಬಂದವರು. ಮರಳುಗೊಳ್ಳದೇ ಇದ್ದರೆ ಸಿಟ್ಟಾದರೂ ಬರಬೇಕಿತ್ತಲ್ಲ. ಅವರು, ಓಹೋ ನೀವು ದೇವಲೋಕದ ಅಪ್ಸರ ಸ್ತ್ರೀಯರ, ನೀವು ಇಷ್ಟೇ ಮಂದಿ ಇರೋದಾ, ಇದಕ್ಕಿಂತ ಚಂದದವರು ಯಾರು ಇಲ್ಲೋ ದೇವಲೋಕದಲ್ಲಿ ಅಂತ ಕೇಳಿದ. ನೋಡಿ, ನಾನೊಂದು ಸೃಷ್ಟಿ ಮಾಡಿ ಕೊಡ್ತೀನಿ, ಹಿಂದೆ ನೀವು ಕೊಡಿ, ಇಂಥ ಊರ್ವಶಿಯನ್ನು ಸೃಷ್ಟಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟ, ನಿಮ್ಮೆಲ್ಲರಿಗೂ ನಾಚುವಂಥ ಹೆಣ್ಣು ನಾನು ಕೊಡ್ತೀನಿ, ಹಿಡ್ಕೊಂಡೋಗಿದ್ದೆ. ಕೋಪಿಸಿಕೊಳ್ಳಿಲ್ಲ, ಅವ್ರನ್ನ ಪ್ರೀತಿಯಿಂದ ಸತ್ಕರಿಸಿ ಇನ್ನೊಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಕೊಟ್ಟ. ಇದು ಚಿತ್ತಕ್ರೋಧ ಅಂದ ಭಗವಂತ. ಮನುಷ್ಯನ ಜೀವನದಲ್ಲಿ ಎಲ್ಲ ದುರಂತಗಳಿಗೆ ಕಾರಣ ಕೋಪ. ನೋಡಿ, ಒಂದು ದೃಷ್ಟಿಯಿಂದ ಸೆಕ್ಸ್ ಅನ್ನೋದು ಇನ್ಸ್ಟಿಂಕ್ಟ್, ಅದು
ಸಹಜ. ಆದರೆ ಕೋಪ ಸಹಜ ಅಲ್ಲ, ನಾವು ಬರೆಸಿಕೊಳ್ಳೋದು. ಅದು ಬರೆಸಿಕೊಳ್ಳೋದ್ರಿಂದ ನಮ್ಮ ದೇಹದ ಎಲ್ಲ ಎನರ್ಜಿಯನ್ನು ಕಳ್ಕೊಳ್ತೇವೆ. ಹಾಗಾಗಿ ನಾವು ಜಿತಕ್ರೋಧರಾಗಬೇಕು. ನಾವು ಕೋಪ ಗೆಲ್ಲಬೇಕು ಅಂದರೆ ನಮಗೆ ಭಗವಂತರ ಅನುಗ್ರಹ ಬೇಕಪ್ಪ. ಭಗವಂತ ನೀನು ಜಿತಕ್ರೋಧ, ನನ್ನ ಕೋಪ ಜಾಸ್ತಿ ಸ್ವಲ್ಪ, ಮುಗಿನ ತುದಿಲಿ ಕೋಪ, ಮನೆ ಹೋದ ಕೂಡಲೇ ಸಿಟ್ಟಿಗೆ ಹೇಳ್ತೇನೆ, ನನ್ನ ಕೋಪ ಒಂಚೂರು ಕಮ್ಮಿ ಮಾಡು. ಇದು ಭಗವಂತನನ್ನು ಪ್ರಾರ್ಥಿಸಲಿಕ್ಕೆ ಒಳ್ಳೆಯ ನಾಮ. ಭಗವಂತ ಜಿತಕ್ರೋಧ, ನಾನು ಕೋಪ ಗೆಲ್ಲಬೇಕಪ್ಪ, ಮಾತು ಮಾತಿಗೆ ಜಗಳಕ್ಕೆ ನಿಲ್ಲಬಾರ್ದು. ಇಷ್ಟು ಇವತ್ತು ಸಮಸ್ಯೆಗಳು, ಕೋಪ, ಜಗಳ, ಕೊಲೆ, ಸುಲಿಗೆ ಎಲ್ಲ ಕೋಪದಿಂದ ಅಲ್ವಾ, ಈ ಕ್ರೋಧದ ಒಂದು ಮೂಲ. ಆದ್ದರಿಂದ ಕೋಪವನ್ನು ಗೆದ್ದರೆ ಪ್ರಾಯ ಸಮಸ್ಯೆಯನ್ನೆಲ್ಲ ಗೆದ್ದ ಹಾಗೆ, ಜೀವನದ ಎಲ್ಲ ಸಮಸ್ಯೆಗಳಿಗೆ ಮೂಲವಾದ ಕೋಪವನ್ನು ಗೆದ್ದವು. ಆದರೆ ಭಗವಂತ ಕೋಪ ಗೆದ್ದ ಅಂತ ಏನು ನೀವು ಶಾಂತಮೂರ್ತಿ ಅಂತ ತಿಳ್ಕೊಬೇಡಿ. ವೀರಬಾಹು ಅಂತ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದವನೇ ಅವನು. ಆದರೆ ಅವನು ಕೋಪ ಇಲ್ಲ, ತಪ್ಪು ಮಾಡಿದರು ಪನಿಷ್ಮೆಂಟು, ಒಳ್ಳೆಯ ವಿಚಾರಣೆ. ವೀರಬಾಹು ಅಂತ ಅವನ ತೋಳಿನ ಪೌರುಷ ಅದು ಸಾಟಿ ಇಲ್ಲದು. ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ, ರಾಮನ ಕಾಲದಲ್ಲಿ ಬಹಳ ದೊಡ್ಡ ವೀರ ಅಂದರೆ ರಾವಣ ಮತ್ತು ವಾಲಿ. ರಾವಣನೇ ಜಗದೇಕ ವೀರ, ಅವನನ್ನು ಬಗಲಲ್ಲಿ ಇಟ್ಟು ಸಂಧ್ಯಾವಂದನೆ ಮಾಡಿದವ ವಾಲಿ. ಇವರಿಬ್ಬರು ಅವ್ರು ಹೇಳ್ತಾರೆ, ಅತುಲಂಬಲಮೇತದ್ವೈ ವಾಲಿನಃ ರಾವಣಸ್ಯಚ. ವಾಲಿ ಮತ್ತು ರಾವಣ ಇವರಿಬ್ಬರ ಬಲಕ್ಕೆ ಸಾಟಿ ಇಲ್ಲ. ಆದರೆ ನ ತ್ವೇತಾಭ್ಯಾಮ್ ಹನುಮತಾ ಸಮಂತ್ವೇತಿ ಮತಮಮ್ಮ, ಈ ಇಬ್ಬರನ್ನು ಒಟ್ಟು ಮಾಡಿದ್ರೆ ಒಂದು ಹನುಮಂತ ಆಗೋಲ್ಲ, ಅದು ಹನುಮಂತನ ಬಲ. ಆದರೆ ಈ ರಾಲಿಯನ್ನು ಕೊಂದವ, ವಾಲಿಯನ್ನು ರಾಮ ಕೊಂದ, ರಾವಣನನ್ನು ರಾಮ ಕೊಂದ, ಈ ವಾಲಿ ರಾವಣ ಇಬ್ಬರನ್ನು ಒಟ್ಟು ಮಾಡಿದರೂ ಸಾಟಿಯಾಗದ ಮಹಾಬಲಿಷ್ಠನಾದ ಹನುಮಂತ ರಾಮನ ದಾಸ, ಅಂದರೆ ರಾಮನ ಬಲ ಎಂಥದ್ದು. ಆದರೆ ಅವನು ಯಾರ ಮೇಲೂ ಕೋಪ ಇಲ್ಲ. ರಾವಣನನ್ನು ಕೊಂದ ಮೇಲೆ ಕೂಡ ರಾವಣ ತಪ್ಪು ಮಾಡಿದ ಶಿಕ್ಷೆ ಕೊಟ್ಟೆ, ಅವನು ನನ್ನ ಅಣ್ಣನ ಹಾಗೆ ಅಂತ ಹೇಳ್ತಾನೆ. ವಿಭೀಷಣ ಹೇಳ್ತಾನೆ, ಅವನು ನೀಚ, ಅವನಿಗೆ ಸಂಸ್ಕಾರ ಮಾಡೋದು ಬೇಡ, ಅಂದರೆ ನೀನು ಮಾಡಿದ್ದು ನಾನು ಮಾಡ್ತೀನಿ, ರಾವಣ ಏನು ಮರಣಾಂತಾನೆ ವೈರಾಣಿ, ಕೋಪ ಇದ್ದರೆ ಸಾಯೋ ತನಕ, ಸತ್ತ ಮೇಲೆ ಇವನು ಕೋಪಯ್ಯ. ಹೀಗೆ ಯುದ್ಧ ಮಾಡಿ ಶತ್ರುಗಳನ್ನು ಸದೆ ಬಡಿದರೂ ಯಾರ ಮೇಲೂ ಕೋಪ ಇಲ್ಲದ ರೂಪ ಭಗವಂತರು. ಅದಕ್ಕೆ ಅವನು ವೀರಬಾಹು ಜಿತಕ್ರೋಧ ಅಂತ, ಈ ಎಲ್ಲರನ್ನು ಸಂಹಾರ ಮಾಡತಕ್ಕ ಶಕ್ತಿ, ಆದರೆ ಯಾರ ಮೇಲೂ ಕೋಪ ಇಲ್ಲದಂಥ ಶಾಂತಮೂರ್ತಿ. ಇಂಥ ಭಗವಂತನ ಚಿಂತನೆಯ ಜೊತೆಗೆ ಇಂದಿನ ನಾಮಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.